ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಇನ್ನು 5 ಗಂಟೆಗಳಷ್ಟೇ ಬಾಕಿ. ಜಗಮಗಿಸ್ತಾ ಇದ್ದಂತಹ ಬ್ರಿಗೇಡ್ ಎಂ ಜಿ ರೋಡ್ ಕಂಪ್ಲೀಟ್ ಸ್ತಬ್ಧವಾಗಿದೆ. ಬ್ರಿಗೇಡ್ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದ್ದು 8 ಗಂಟೆ ನಂತರ ಎಂ ಜಿ ರೋಡ್ ಎಂಟ್ರಿಗೆ ನಿರ್ಬಂಧವನ್ನ ವಿಧಿಸಿದ್ದಾರೆ. ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆಯಲ್ಲಿ ಮಾಲ್ಗಳು ಸಹ 8 ಗಂಟೆಯ ನಂತರ ಬಂದ್ ಆಗುತ್ತೆ. ನ್ಯೂ ಇಯರ್ ವೆಲ್ಕಮ್ ಹಿನ್ನೆಲೆಯಲ್ಲಿ ಈಗ ಜನ ತಮ್ಮ ತಮ್ಮ ಪಾರ್ಟಿಗೆ ಹೋಗಬೇಕು ಅಂತ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಂತವರು ಬ್ರಿಗೇಡ್ ರೋಡ್, ಎಂ ಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಮಾರ್ಗವಾಗಿ ಹೋಗ್ತಿರೋರು ಪೊಲೀಸರಿಗೆ ತಮ್ಮ ಬುಕ್ಕಿಂಗ್ ಕನ್ಫರ್ಮೇಶನ್ ಅನ್ನ ತೋರಿಸ್ಕೊಳ್ತಾ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಇನ್ಯಾರಿಗೆ ಅಲ್ಲಿ ಅವಕಾಶ ಇಲ್ಲ ಇದೆಲ್ಲದನ್ನು ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. 8 ಗಂಟೆಯ ನಂತರದಲ್ಲಿ ಕಂಪ್ಲೀಟ್ ಆಗಿ ಈ ರಸ್ತೆಗಳು ಅಂದ್ರೆ ಎಂ ಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ನಿರ್ಬಂಧಕ್ಕೆ ಒಳಪಡುತ್ತೆ. ಈಗಾಗಲೇ ಮಾಲ್ಗಳನ್ನ 6 ಗಂಟೆಯಿಂದಲೇ ಬಂದ್ ಮಾಡಿಸ್ಕೊಂಡಿದ್ದಾರೆ. ಹಲವಾರು ಮಂದಿ ಶಾಪಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಮುಗಿಬಿದ್ದವರು ಕೂಡ ಶಾಪಿಂಗ್ ಅನ್ನ 6 ಗಂಟೆ ಒಳಗಾಗೆ ತರಾತುರಿಯಲ್ಲಿ ಮುಗಿಸ್ಕೊಂಡು ಎಕ್ಸಿಟ್ ಆಗಿದ್ದಾರೆ. ಆ ಚಿತ್ರಣ ನೋಡ್ತಾ ಇದ್ರಿ. ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಎಲ್ಲಾ ಮಳಿಗೆಗಳು ಕೂಡ 6 ಗಂಟೆಯ ನಂತರದಲ್ಲಿ ಕಂಪ್ಲೀಟ್ ಆಗಿ ನಿರ್ಬಂಧ ಆಗಬೇಕು, ಕ್ಲೋಸ್ ಮಾಡಿಕೊಳ್ಬೇಕು, ಯಾರು ಕೂಡ ಮತ್ತೆ ವ್ಯಾಪಾರ ವಹಿವಾಟುಗಳನ್ನ ಮಾಡಕೂಡದು ಅನ್ನುವಂತಹ ಆದೇಶವನ್ನ ಮಾಡಿದ್ರ ಹಿನ್ನೆಲೆಯಲ್ಲಿ ಕಂಡು ಬರ್ತಾ ಇರುವಂತಹ ಲೈವ್ ದೃಶ್ಯಾವಳಿಗಳು. ಹಲವಾರು ಮಂದಿ ಈಗಾಗಲೇ ತಮ್ಮ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗಳತ್ತ ಹೋಗುವಂಥವರು ಕೂಡ ಬೇಗ ಮನೆ ಸೇರ್ಕೊಂಡ್ಬಿಡೋಣಪ್ಪ, ಯಾಕೆ ಬೇಕು ಪೊಲೀಸರಿಂದ ಕಿರಿಕಿರಿ, ತಡೀತಾರೆ, ಚೆಕಿಂಗ್ ಅಂತಾರೆ, ಎಲ್ಲಿ ಹೋಗ್ತಿದ್ದೀರಾ ಅಂತಾರೆ, ಮತ್ತು ಇದೆಲ್ಲದರ ಮಾಹಿತಿಗಳನ್ನ ಕೊಡಬೇಕು. ಕೊಟ್ಟಿರುವಂತಹ ಗಡುವಿನ ಒಳಗಾಗಿ ಮನೆ ಸೇರ್ಕೊಳ್ಳೋಣ ಅಂತ ಹೋಗ್ತಾ ಇರುವಂತಹ ಮಂದಿ ಒಂದು ಕಡೆಯಲ್ಲಿ, ಪಾರ್ಟಿ ಮೂಡ್ನಲ್ಲಿರ್ತಕ್ಕಂಥ ಹಲವಾರು ಯುವಜನತೆ ಇನ್ನೊಂದು ಕಡೆಯಲ್ಲಿ, ಇದೆಲ್ಲದರ ದೃಶ್ಯ ನೋಡ್ತಾ ಇದ್ರಿ. ಆದರೆ ಇಷ್ಟೊತ್ತಿಗೆ ಈ ರಸ್ತೆಯನ್ನು ನೀವು ಬ್ರಿಗೇಡ್ ರೋಡ್ನ ಈ ರೋಡ್ನ ನೀವು ನೋಡ್ತಾ ಇದ್ರೆ ಫುಲ್ ಟ್ರಾಫಿಕ್ ಮಯ ಆಗಿರ್ತಾ ಇತ್ತು. ಪಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ, ಜನರಿಂದ ತುಂಬಿ ತುಳುಕ್ತಾ ಇತ್ತು, ಫುಲ್ ಕಲರ್ಫುಲ್ ಲೈಟ್ನಿಂದ ಕಂಗೊಳಿಸ್ತಾ ಇತ್ತು. ಆದರೆ ಈ ಬಾರಿ ಅಲ್ಲಿ ಒಂದು ಸಂಭ್ರಮ ಇಲ್ಲ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಬಿಕೋ ಅಂತಾ ಇದೆ ಆ ರಸ್ತೆ, ಜನರಿಂದ ತುಂಬಿ ತುಳುಕಿರ್ತಾ ಇದ್ದಂತಹ ರಸ್ತೆ ಹೇಗೆ ಬಣಗುಡ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಎಂ ಜಿ ರೋಡ್ನಲ್ಲಿ ಒಂದು ದೃಶ್ಯ ತೋರಿಸ್ತಾ ಇದ್ದೀವಿ, ಬ್ರಿಗೇಡ್ ರೋಡ್ನಲ್ಲಿ ಮಗದೊಂದು ದೃಶ್ಯ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮುರಳಿ ಕೊಡ್ತಾರೆ. ಮುರಳಿ, ರೈಟ್ ನೌ ನೀವು ಇವಾಗ ಎಲ್ಲಿದ್ದೀರಾ ಮತ್ತು ಅಲ್ಲಿ ಹೇಗಿದೆ ಚಿತ್ರಣ? ಖಂಡಿತವಾಗಿಯೂ ದಿವ್ಯ, ಏನಂದ್ರೆ ಪ್ರತಿ ವರ್ಷದ ಸಂಭ್ರಮಾಚರಣೆ ಅಂದ್ರೆ ಒಂದು ರೀತಿಯಲ್ಲಿ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಏನಿತ್ತು ಅದು ಜಗಮಗಿಸ್ತಾ ಇತ್ತು. ಲೈಟಿಂಗ್ಸ್ ಇರ್ಬೋದು, ಜೊತೆಗೆ ಜನರಿಂದ ಇರ್ಬೋದು, ಎಲ್ಲ ಕಡೆ ಕೂಡ ಜಗಮಗಿಸ್ತಾ ಇತ್ತು. ಜೊತೆಗೆ ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ ಅಂದರೆ ಪಬ್ಗಳು ಹೆಚ್ಚಿರ್ತವೆ ಮತ್ತು ರೆಸ್ಟೋರೆಂಟ್ಗಳು ಹೆಚ್ಚಿರ್ತವೆ. ಆ ಪಬ್ಗಳನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಈಗ ನಾನು ಒಂದು ಪಬ್ನ ತೋರಿಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಈಗಾಗಲೇ ಟೆಂಪರೇಚರನ್ನು ಕೂಡ ಈ ರೀತಿ ಚೆಕ್ ಮಾಡ್ತಾ ಇದ್ದಾರೆ. ಆದರೆ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ಇಡೀ ರಸ್ತೆ ಯಾವ ರೀತಿ ಬಣಗುಡ್ತಾ ಇದೆ ಅದೇ ರೀತಿಯ ಪಬ್ಗಳು ಕೂಡ ಬಣಗುಡ್ತಾ ಇರೋಂಥದ್ದು. ಯಾಕೆಂದರೆ ಯಾರೊಬ್ಬರು ಕೂಡ ಜನ ಇರಲ್ಲ, ಇಲ್ಲಿ ಜನ ಇಲ್ಲದೆ ಇರೋವಂಥದ್ದು. ಆನ್ಲೈನ್ ಬುಕ್ಕಿಂಗ್ ಅಂತ ಹೇಳಿದ್ರು, ಆನ್ಲೈನ್ ಬುಕ್ಕಿಂಗ್ ಮಾಡಿದರೂ ಕೂಡ ಯಾವುದೇ ರೀತಿ ಜನ ಇಲ್ಲದೆ ಇರೋಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಅಂದರೆ ಎಲ್ಲ ಟೇಬಲ್ಗಳು ಕೂಡ ಕಂಪ್ಲೀಟಾಗಿ ಖಾಲಿ ಖಾಲಿ ಹೊಡಿತಾ ಇದಾವೆ. ಅಂದರೆ ಬೆರಳೆ ಎಣಿಕೆಯಷ್ಟು ಜನ ಮಾತ್ರ ಬರ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಸಂಪೂರ್ಣವಾಗಿ ಪಬ್ಗಳು ಕೂಡ ಖಾಲಿ ಖಾಲಿಯನ್ನು ಹೊಡಿತಾ ಇರೋಂಥದ್ದು. ಅಂದರೆ ಅದಾದ ನಂತರ ಇನ್ನೊಂದು ಪಬ್ನಲ್ಲಿ ಕೌಂಟರ್ ಏನಿರ್ತದೆ ಅಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರ್ತಿದ್ರು. ಅಲ್ಲಿ ಎಂಜಾಯ್ ಮಾಡುವಂಥದ್ದು, ಮ್ಯೂಸಿಕ್ನ ಕೇಳುವಂಥದ್ದು. ಯಾಕಂದರೆ ಈ ವರ್ಷ ಯಾವುದೇ ರೀತಿಯ ಡಿ ಜೆ ಆಗಲಿ ಮತ್ತು ಡ್ಯಾನ್ಸ್ ಆಗಲಿ ಪಬ್ಗಳಲ್ಲಿ ಯಾವುದೂ ಕೂಡ ವ್ಯವಸ್ಥೆಯನ್ನು ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಸಂಪೂರ್ಣವಾಗಿ ನಿಷೇಧ ಇದೆ. ಡಿ ಜೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲ ಕೂಡ ಸಂಪೂರ್ಣ ನಿಷೇಧ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ರಿಸ್ಕನ್ನು ತಗೊಂಡು ಯಾರು ಬರ್ತಾ ಇಲ್ಲ. ಅಂದರೆ ನಾನು ಆ ಪಬ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಆ ದೃಶ್ಯಾವಳಿಗಳಲ್ಲೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲ ಇಡೀ ಏನು ಪಬ್ ಏನಿದೆ ಪಬ್ ಖಾಲಿ ಹೊಡಿತಾ ಇದೆ. ಕೇವಲ ಒಂದೆರಡು ಸೀಟ್ಗಳು ಫಿಲಪ್ ಆಗಿದ್ದಾವೆ ಅನ್ನೋದು ಹೊರತುಪಡಿಸಿದ್ರೆ ಇನ್ಯಾರು ಕೂಡ ಈ ಪಬ್ನಲ್ಲಿ ಇಲ್ಲ. ಯಾಕಂದರೆ ಆನ್ಲೈನ್ ಬುಕ್ಕಿಂಗನ್ನು ಮಾಡ್ಬೋದು ಅಂತ ಹೇಳಿದ್ರು, ಆನ್ಲೈನ್ ಬುಕ್ಕಿಂಗನ್ನು ಮಾಡೋಕ್ಕೆ ಅವಕಾಶ ಕೊಟ್ಟರು, ಅದರಲ್ಲೂ ಕೂಡ ಯಾವುದೇ ರೀತಿಯ ಜನ ಬರ್ತಾ ಇಲ್ಲ. ಜೊತೆಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿದಂಥವ್ರಿಗೆ ಮಾತ್ರ ಒಳಗಡೆಗೆ ಪ್ರವೇಶ ಇರುವಂಥದ್ದು. ಅದರಲ್ಲೂ ಕೂಡ ರಾತ್ರಿ 8 ಗಂಟೆ ಆದ ನಂತರ ಆ ಟಿಕೆಟನ್ನು ತೋರಿಸ್ಬೇಕು, ಈ ರಸ್ತೆಗೆ ಎಂಟ್ರಿಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರೋಂಥದ್ದು. ಅದೆಲ್ಲ ಕೊಟ್ಟರೂ ಕೂಡ ಯಾವುದೂ ಕೂಡ ಈಗ ಆಗ್ತಾ ಇಲ್ಲ. ಯಾಕೆಂದರೆ ಜನರಿಗೆ ಒಂದು ರೀತಿಯಲ್ಲಿ ಇರ್ಸ್ಮುರ್ಸ್ ಆಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ನಿಯಮಾವಳಿಗಳನ್ನು ಮಾಡಿದರೆ ಈ ರೀತಿ ಬಂದು ಪಾರ್ಟಿಯನ್ನು ಮಾಡೋದು ಯಾವ ರೀತಿ ಅಂಥೇಳಿ ಒಂದು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಬೇಸರದಿಂದ ಈಗ ಪಬ್ಗಳು ಕೂಡ ಸಂಪೂರ್ಣವಾಗಿ ಖಾಲಿ ಖಾಲಿ ಹೊಡಿತಾ ಇರುವಂಥದ್ದು ದಿವ್ಯ.
ಓಕೆ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಚರ್ಚ್ ಸ್ಟ್ರೀಟ್ನ ಪಬ್ ಒಂದರ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು. ಇನ್ನು ಎಂ ಜಿ ರಸ್ತೆಯಿಂದ ಸುಕೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಲೆಟ್ಸಿ ಅಲ್ಲಿ ಹೇಗಿದೆ ವಾತಾವರಣ ಅಂತ. ಸುಕೇಶ್, ಎಂ ಜಿ ರಸ್ತೆ ಈಗ ಹೇಗೆ ಕಂಡು ಬರ್ತಾ ಇದೆ? ಅಲ್ಲೇನಾದರೂ ಸೆಲೆಬ್ರೇಷನ್ ಮೂಡ್ ಈಗ ಕಾಣಿಸ್ತಾ ಇದೆಯಾ? ಜನರು ಬರ್ತಾ ಇದ್ದಾರಾ? ಪ್ರೀ ಬುಕ್ಕಿಂಗ್ ಆಗಿದೆಯಾ? ಏನು ಹೇಳ್ತೀರಿ? ಒಂದಂತೂ ಸ್ಪಷ್ಟ ದಿವ್ಯ ಜ್ಯೋತಿ, ಪ್ರಮುಖವಾಗಿ ಎಂ ಜಿ ರೋಡಲ್ಲಿ, ಅಂದರೆ ನಾವೀಗ ಬ್ರಿಗೇಡ್ ರೋಡನ್ನು ತೋರಿಸ್ತಾ ಇದ್ದೀವಿ. ಈಗ ಬ್ರಿಗೇಡ್ ರೋಡಲ್ಲಿ ಈ ಸಂದರ್ಭದಲ್ಲಿ December 31 ಸಂಜೆ ಅಂದರೆ ಸಾಕಷ್ಟು ರಂಗೇರಿರ್ತಾ ಇತ್ತು. ಇಲ್ಲಿನ ಲೈಟಿಂಗ್ ವ್ಯವಸ್ಥೆಗಳಿರ್ಬೋದು ಅಥವಾ ಇಲ್ಲಿ ಸೇರಿದಂಥ ಜನಜಂಗುಳಿ ಇರ್ಬೋದು ಅಥವಾ ಬರ್ತಕ್ಕಂಥ ಜನರ ಪಾರ್ಟಿ ಮೂಡ್ ಹೇಗಿರ್ತಿತ್ತು ಅನ್ನುವಂಥದ್ದು ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಇರ್ತಾ ಇತ್ತು. ಆದರೆ ಈ ಬಾರಿ ರೋಡ್ ಸಂಪೂರ್ಣ ಖಾಲಿ, ಅಂದರೆ ವಾಹನಗಳ ಮೂಮೆಂಟ್ 8 ಗಂಟೆವರೆಗೆ ವಾಹನ ಸಂಚಾರಕ್ಕೆ ಅವಕಾಶ ಇದೆ. ಟ್ರಾಫಿಕ್ ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಒಂದು ಜನ ಇಲ್ಲ, ಎರಡನೇದಾಗಿ ಎಲ್ಲ ಈ ರಸ್ತೆಯಲ್ಲಿರುವಂಥ ಎಲ್ಲ ಶಾಪ್ಗಳು ಕೂಡ ಕ್ಲೋಸ್, ಹಂತ ಹಂತವಾಗಿ ಕ್ಲೋಸ್ ಆಗ್ತಾ ಇರುವಂಥದ್ದು ನಮಗೆ ದೃಶ್ಯಗಳು ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಎಂ ಜಿ ರೋಡ್ ಕಡೆ ನೋಡೋದಾದರೆ, ಬ್ರಿಗೇಡ್ ರೋಡ್ನಲ್ಲಿ ನಿಂತ್ಕೊಂಡು ಎಂ ಜಿ ರೋಡ್ ಕಡೆ ನೋಡೋದಾದ್ರೆ ಕಾಣಿಸ್ತಾ ಇರುವಂಥ ದೃಶ್ಯ ನಮಗೆ, ಇವೆಲ್ಲವೂ ಕೂಡ ಪಾರ್ಟಿ ಮೂಡ್ನಲ್ಲಿ ಜನ ಇರ್ತಾ ಇದ್ದಂತಹ ಜಾಗಗಳು, ಸ್ಥಳ. ಈ ಸರ್ಕಲ್ ಮೇನ್ ಸರ್ಕಲ್ ಇದು, ಎಂ ಜಿ ರೋಡ್ನ ಮೇನ್ ಸರ್ಕಲ್. ಇಲ್ಲಿಂದ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಂಟ್ರಿ ಆಗಬೇಕಾಗ್ತಿತ್ತು. ಆದರೆ ಇಲ್ಲಿ ಟ್ರಾಫಿಕ್ ಬಿಟ್ಟರೆ ಅಥವಾ ವಾಹನ ದಟ್ಟಣೆ ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ಒಬ್ಬರು ಕೂಡ ಪಾರ್ಟಿ ಮೂಡ್ನಲ್ಲಿರುವಂಥವರು, ಪಾರ್ಟಿಗಾಗಿ ಬರುವಂಥವರು ಯಾರೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಅಂದರೆ ಎಂ ಜಿ ರೋಡ್, ಬ್ರಿಗೇಡ್ ರೋಡ್ ಅಂದರೆ ನ್ಯೂ ಇಯರ್ನ ಪಾರ್ಟಿಗೆ, ಸೆಲೆಬ್ರೇಷನ್ಗೆ, ಮೋಜು ಮಸ್ತಿಗೆ ಅನ್ನುವಂಥ ಒಂದು ಕಲ್ಪನೆ ಏನಿತ್ತು, ಈ ಬಾರಿ ಯಾವ ಲಕ್ಷಣಗಳು ಕೂಡ ಎಂ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ ದಿವ್ಯ ಜ್ಯೋತಿ. ಆದರೆ ಸುಕೇಶ್, ಈಗ ಜನಕ್ಕೆ ಕೊರೋನಾ ಭಯ ಅಂತ ಅಂದ್ಕೊಳ್ಬೇಕೋ ಅಥವಾ ಖಾಕಿ ಕಣ್ಗಾವಲಿನಲ್ಲಿ ಯಾಕೆ ಬೇಕಪ್ಪ ಅನ್ನುವಂತಹ ಅದರ ಭಯ ಅಂತ ಹೇಳಬೇಕು, ಎರಡರಲ್ಲಿ ಯಾವ್ದಿರಬಹುದು? ದಿವ್ಯಜ್ಯೋತಿ, ಒಂದಂತೂ ಸ್ಪಷ್ಟ, ಜನ ಕೊರೋನಾಕ್ಕೆ ಹೆದರಿದ್ದಾರೆ ಅಂತ ಖಂಡಿತ ಅನ್ಸಲ್ಲ. ಆದ್ರೆ ಸರ್ಕಾರ ಗಳಿಗೆಗೊಂದು ರೂಲ್ಸ್ ರೆಗ್ಯುಲೇಷನ್ ಅನ್ನ ಜಾರಿಗೆ ತಂದಂಥದ್ದು, ನಿಯಮಗಳನ್ನ ರೂಪಿಸಿದಂಥದ್ದು ಸಹಜವಾಗಿ ಜನರನ್ನ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಮಾಡದಂತಿದೆ. ಜನವೂ ಕೂಡ ಸಖತ್ ಸ್ಟಫ್ ಇರುತ್ತೇನೋ ಅಥವಾ ನಿಷೇಧಾಜ್ಞೆ ಇರುತ್ತೆ, ಓಡಾಡಕ್ ಆಗಲ್ವೇನೋ ಅನ್ನುವಂತ ಆತಂಕ ಇರ್ಬೋದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್, ಎಂ ಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ 8 ಗಂಟೆಯಿಂದ ಓಡಾಟವೇ ಇಲ್ಲ ಅಂತ ಹೇಳಿರುವಂಥದ್ದು, ಇವೆಲ್ಲವೂ ಕೂಡ ಜನಸಾಮಾನ್ಯರು ಬಹುತೇಕ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ, ಅವರೆಲ್ಲರನ್ನು ತಡೆಯುವಲ್ಲಿ ಯಶಸ್ವಿಯಾಗಿರುವಂತೆ ಕಾಣಿಸ್ತಾ ಇದೆ ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮಾರ್ತಿ ಲೈವ್ ಅಪ್ಡೇಟ್ಸ್ ನ ಕೊಡ್ತಾರೆ, ಯಾವ ಏರಿಯಾದಲ್ಲಿದ್ದಾರೆ ಅಲ್ಲಿನ ಚಿತ್ರಣ ಏನು ಕೇಳಿಬಿಡೋಣ. ಮಾರ್ತಿ, ಯಾವ ಏರಿಯಾದಲ್ಲಿದ್ದೀರಿ, ಅಲ್ಲೇನಿದೆ ಪರಿಸ್ಥಿತಿ? ಖಂಡಿತ ದಿವ್ಯ, ನಾನು ಬೆಂಗಳೂರಿನ ಪ್ರತಿಷ್ಠಿತ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಚರ್ಚ್ ಸ್ಟ್ರೀಟ್ನ ದೃಶ್ಯಗಳನ್ನ ನಿಮಗೆ ಮೊದಲು ರಸ್ತೆ ಯಾವ ರೀತಿ ಇದೆ ಅಂತ ತೋರಿಸ್ಬಿಡ್ತೀನಿ. ರಸ್ತೆಯಲ್ಲಿ ಸಾಕಷ್ಟು ಜನ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರೋರು, 50% ಏನು ಬುಕ್ಕಿಂಗ್ ಆಗಿದೆ, ಆ ಬುಕ್ಕಿಂಗ್ ಆಗಿರುವಂಥ ಜನಗಳು ತಮ್ಮ ರೆಸ್ಟೋರೆಂಟ್ಗಳನ್ನ ಹುಡುಕ್ತಾ ನಡ್ಕೊಂಡು ಓಡಾಡ್ತಿರುವಂಥದ್ದು. ಇಡೀ ರಸ್ತೆಯಲ್ಲಿ ಪಾರ್ಕಿಂಗಿಗೆ ಎಲ್ಲೂ ವ್ಯವಸ್ಥೆ ಇಲ್ಲ, ಯಾವುದೇ ವಾಹನಗಳು ರಸ್ತೆಗೆ ಬರೋಂಗಿಲ್ಲ ಅಂತ ನಿರ್ಬಂಧನೂ ಸಹ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಜೊತೆಗೆ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಜನ ಈಗಾಗಲೇ ಬಂದು ಸೇರಿದರೆ, ಇನ್ನೂ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಅಂದರೆ ಕಾಫಿ ಬಾರ್ಗಳಲ್ಲಿ ಅಥವಾ ಹೋಟೆಲ್ ರೆಸ್ಟೋರೆಂಟ್, ವೆಜ್ ಅಥವಾ ನಾನ್ ವೆಜ್ ರೆಸ್ಟೋರೆಂಟ್ಗಳಲ್ಲಿ ಜನ ಯಾರೂ ಮುಖ ಮಾಡ್ತಿಲ್ಲ. ಆದರೆ ಮದ್ಯ ಮಾರಾಟ ಆಗುವಂಥ ಸ್ಥಳದಲ್ಲಿ, ಅಂದರೆ ಬಾರು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಜನ ಈಗಾಗಲೇ ಬುಕ್ ಮಾಡಿಕೊಂಡು ಬಂದು ಮದ್ಯ ಪ್ರಿಯರು ಮದ್ಯನ ಸೇವನೆ ಮಾಡ್ತಿರೋದು. ಅಂದರೆ ಕರೋನಾ ನಿಯಮ ಏನು ಸರ್ಕಾರ ನೀಡಿದೆ, ಆ ನಿಯಮದ ಪ್ರಕಾರನೇ 50% ಮಾತ್ರ ಟೇಬಲ್ಸ್ಗಳನ್ನ ಬುಕ್ಕಿಂಗ್ ಮಾಡ್ಕೋಬೇಕು, ಮತ್ತು ಸ್ಯಾನಿಟೈಸು, ಮತ್ತು ಮುಂಚೆನೇ ಅವರು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡು ಪಾಸ್ ಇಟ್ಕೊಂಡು ಬಂದವ್ರಿಗೆ ಮಾತ್ರ ಅವಕಾಶ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಇದು ಚರ್ಚಿಟ್ಟಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು. ನೋಡ್ತಿದ್ದೀರಾ ಯಾವ ರೀತಿ ಜನ ಒಬ್ಬೊಬ್ಬರೇ ಬರ್ತಿರೋದು, ಯಾಕಂದರೆ ಇಲ್ಲಿಗೆ ವಾಹನಗಳ ನಿರ್ಬಂಧನೂ ಸಹ ಏರಿರೋದ್ರಿಂದ ವಾಹನ ಸವಾರರು ಅಥವಾ ಏನು ಪಾರ್ಟಿ ಮಾಡಬೇಕು ಅಂತ ಬರ್ತಿರೋರು ಗಾಡಿಗಳನ್ನ ಬೇರೆ ಭಾಗದಲ್ಲಿ ನಿಲ್ಲಿಸಿ ಚರ್ಚ್ ಸ್ಟ್ರೀಟ್ ಒಳಗಡೆ ಬರ್ತಿರುವಂಥದ್ದು. ಇಡೀ ಚರ್ಚ್ ಸ್ಟ್ರೀಟಲ್ಲಿ ಕೆಲವು ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಕೆಲವು ರೆಸ್ಟೋರೆಂಟ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಸಂಭ್ರಮ ಮಾಡೋಣ ಅಂತ ಲೈಟಿಂಗ್ ಕೂಡ ಹಾಕಿದ್ದಾರೆ. ಆದರೆ ಗ್ರಾಹಕರಿಲ್ಲದೆ ಖಾಲಿ ಖಾಲಿ ಕಾಣಿಸ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಮುಖ್ಯ ಕಾರಣ ಇಷ್ಟೇ, ಯಾಕಂದರೆ ಬಂದ ತಕ್ಷಣ ಒಳಗಡೆ ಯಾರನ್ನೂ ಬಿಡ್ತಿಲ್ಲ, ಪಾಸ್ ಇದ್ದವ್ರನ್ನ ಮಾತ್ರ ಮೇನ್ ರೋಡಲ್ಲೇ ಚೆಕ್ ಮಾಡಿ ಆ ನಂತರದಲ್ಲಿ ಚರ್ಚ್ ಸ್ಟ್ರೀಟ್ ಒಳಗಡೆ ಅಥವಾ ಬ್ರಿಗೇಡ್ ರೋಡ್ ಒಳಗಡೆ ಬಿಡ್ತಿರುವ ಕಾರಣಕ್ಕೆ ಅವರು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು
ಪಾಸ್ ಇದ್ದವ್ರನ್ನ ಮಾತ್ರ ಒಳಗಡೆ ಬಿಡ್ತಿದ್ದಾರೆ. ಯಾರು ಬೇಕಾದ್ರೂ ಅವ್ರು ಒಳಗಡೆ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಈ ಹಿಂದಿನ ವರ್ಷಗಳಲ್ಲಿ ನಾವು ನೋಡ್ತಿದ್ವಿ ಇಡೀ ಚರ್ಚ್ ಸ್ಟ್ರೀಟಲ್ಲಿ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ. ಆದರೆ ಈ ವರ್ಷ ಚರ್ಚ್ ಸ್ಟ್ರೀಟ್ ಬಿಕೋ ಅಂತಿದೆ. ಕಾರಣ ಇಷ್ಟೇ, ಕರೋನಾ ನಿಯಮಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕು, ಮತ್ತು ಕರೋನಾ ಬ್ರಿಟನ್ ಕರೋನಾ ಅಲೆ ಸೃಷ್ಟಿಯಾಗಿರೋ ಕಾರಣಕ್ಕೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸಿರೋ ಕಾರಣಕ್ಕೆ ಇಡೀ ಚರ್ಚ್ ಸ್ಟ್ರೀಟ್ ಇವತ್ತು ಖಾಲಿ ಕಾಣಿಸ್ತಿದೆ. ಸಾಕಷ್ಟು ಪಬ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಶೇಕಡ 50% ಆನ್ಲೈನ್ ಬುಕಿಂಗ್ ಆಗಿರುವಂಥ ಗ್ರಾಹಕರು ಬಂದು ನ್ಯೂ ಇಯರ್ ಸಂಭ್ರಮ ಮಾಡ್ತಿದ್ದಾರೆ. ಆದರೆ ಕಳೆದ ಬಾರಿ ಏನು ಮಾಡಿದಂಥ ಸಂಭ್ರಮ ಆಚರಣೆಗಳು ಇಲ್ಲ, ಸೈಲೆಂಟಾಗಿ ಅವ್ರ ಪಡೆಗೆ ಅವ್ರು ಕುಡಿದು ಎದ್ದೋಗುವಂಥ ಪರಿಸ್ಥಿತಿ ಈ ವರ್ಷ ಸೃಷ್ಟಿಯಾಗಿರುವಂಥದ್ದು ಕರೋನಾದಿಂದ. ದಿವ್ಯ, ಥ್ಯಾಂಕ್ ಯು ಮಾರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಬ್ರಿಗೇಡ್ ರೋಡ್, ಎಂ ಜಿ ರೋಡ್, ಚರ್ಚ್ ಸ್ಟ್ರೀಟ್ನ ಚಿತ್ರಣವನ್ನು ತೋರಿಸ್ತಾ ಇದ್ರು. ರಸ್ತೆಗಳು ಹೇಗೆ ಕಾಣಿಸ್ತಾ ಇದೆ, ಜನರು ಹೇಗೆ ಬರ್ತಾ ಇದ್ದಾರಾ ಇಲ್ವಾ, ಇನ್ನು ಪಬ್ ರೆಸ್ಟೋರೆಂಟ್ಗಳ ಪರಿಸ್ಥಿತಿ ಏನು, ಇದೆಲ್ಲದರ ಮಾಹಿತಿನ ಕೊಡ್ತಾ ಇದ್ರು. ಕೆಲವರು ತಮ್ಮ ಪಾರ್ಕಿಂಗ್ಗೆ ಅವಕಾಶ ಇಲ್ಲದೆ ಇರೋದ್ರಿಂದ ದೂರದಲ್ಲೆಲ್ಲೋ ಪಾರ್ಕಿಂಗ್ ಮಾಡಿ ನಡ್ಕೊಂಬರ್ತಾ ಇದಾರೆ, ನೋಡ್ತಾ ಇದ್ರಿ. ಆದರೂ ಕೂಡ ಇದಕ್ಕೇನು ಕೊರತೆ ಇಲ್ಲ. ಬ್ರಿಗೇಡ್ ರೋಡ್ನಲ್ಲಿ ಕೆಲವು ಯುವ ಪಡೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡಲಿದ್ದಾರೆ. Just a minute, brother. One second. Ready? Say this Happy New Year, okay? One, two, three. Happy New Year! Yeah, one more. Okay. One, two, three. Happy New Year! Okay, Nana? ಓಕೆ. ಆದರೆ ಈ ಟೈಮಲ್ಲಿ ಆ ರೋಡ್ನಲ್ಲಿ ಫುಲ್ಲು ಕಲರ್ಫುಲ್ ಲೈಟ್ಸ್ ಇರ್ತಿತ್ತು, ಆಗ ಫೋಟೋ ತಗೊಳ್ಳೋದೇ ಸಂಭ್ರಮ ಬೇರೆ. ಆದರೂ ಕೂಡ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು, ಫೋಟೋಗೆ ಪೋಸ್ ಕೊಡೋದು, ಇದೆಲ್ಲವೂ ಕೂಡ ಬ್ರಿಗೇಡ್ ರೋಡ್ನಲ್ಲಿ ಈಗ ಕಾಮನ್ ಆಗಿದೆ. ಸೆಲೆಬ್ರೇಷನ್ ಮೂಡ್ನಲ್ಲಿ ಇರ್ತಕ್ಕಂತಹ ಮಂದಿ ಈಗ ಬ್ರಿಗೇಡ್ ರೋಡ್ನಲ್ಲಿ ಬಂದು ಅವರು ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ಗಳ ಜೊತೆಗೆ ಬಂದಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಕೆಲವರು ಪ್ರೀ ಬುಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಆ ಕಾರಣಕ್ಕಾಗಿ 8 ಗಂಟೆ ಒಳಗಾಗಿ ನಾವು ಪಬ್ಬು ರೆಸ್ಟೋರೆಂಟು ಹೋಗಿ ಸೇರ್ಕೊಂಬಿಡೋಣ, ಪಾರ್ಟಿಗೆ ಜಾಯ್ನ್ ಆಗೋಣ ಅಂತ ಬಂದಿರೋರು. ಪೊಲೀಸರು ಗುಂಪು ಗುಂಪಾಗಿ ಸೇರ್ಕೂಡ್ದು ಅನ್ನುವಂತಹ ಒಂದು ನಿಯಮವನ್ನು ಕೂಡ ಹಾಕಿರೋದ್ರಿಂದಾಗಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗುಂಪುಗೂಡುವಿಕೆಯನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಕೋರಮಂಗಲದಿಂದ. ಕೋರಮಂಗಲದಲ್ಲೂ ಕೂಡ ಈಗಾಗಲೇ ಜನರ ಪ್ರವೇಶಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ. ಕೇವಲ ಯಾರಿಗೆ ಪಾಸ್ ಇದೆಯೋ ಅವರಿಗೆ ಮಾತ್ರ ಪರ್ಮಿಷನ್ ಅನ್ನುವಂತಹ ನಿಯಮ. ಸೊ ಈಗ ಕೋರಮಂಗಲ ಹೇಗಿದೆ ಮಸೂದ್? ದಿವ್ಯಾ, ಹೊಸ ವರ್ಷ ಒಂದ್ ಕಡೆ ಹೊಸ ವರ್ಷದ ಆಚರಣೆ ಸಂಭ್ರಮ, ಇನ್ನೊಂದ್ ಕಡೆ ಕೊರೋನಾ ಆತಂಕ, ಈ ಎರಡೂ ಕೂಡ ಸಂದರ್ಭದಲ್ಲಿ ಕೋರಮಂಗಲದಲ್ಲೂ ಕೂಡ ತಕ್ಕ ಮಟ್ಟಿಗೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಇಲ್ಲಿನ ಪ್ರಮುಖ ರಸ್ತೆ ಫೋರಂ ಮಾಲ್, ಫೋರಂ ಜಂಕ್ಷನ್ ಅಂತ, ಈ ಒಂದು ಪ್ರಮುಖ ರಸ್ತೆಯಲ್ಲಿ ಎಂದಿನಂತೆ ಜಗಮಗ ಇದೆ. ಇವತ್ತು ಹೊಸ ವರ್ಷ ಆರಂಭ ಬೇರೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ಗಳನ್ನು ಕೂಡ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ಸ್ವಲ್ಪ ಹೆಚ್ಚಿಗೆ ಜಗಮಗ ಆಗೋ ರೀತಿ ನೋಡ್ಕೊಂಡಿದ್ದಾರೆ ಕಸ್ಟಮರ್ಗಳು. ಆದರೆ ಏನು ಅವರು ನಿರೀಕ್ಷೆ ಮೀರಿ ಬರ್ತಾ ಇಲ್ಲ, ಯಾಕೆಂತಂದರೆ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿರುವಂಥ ಕಸ್ಟಮರ್ಗಳು ಮಾತ್ರ ಬರ್ತಾ ಇರುವಂಥದ್ದು. ಜೊತೆಗೆ ಆಚರಣೆಗೆ ಬಹಳ ರಿಸ್ಟ್ರಿಕ್ಷನ್ ಇರೋ ಹಿನ್ನೆಲೆಯಲ್ಲಿ ಕಡಿಮೆ ಸಂಖ್ಯೆಯ ಗ್ರಾಹಕರು ಪಬ್ಬು ಬಾರು ರೆಸ್ಟೋರೆಂಟ್ಗಳಿಗೆ ಬಂದಿದ್ದಾರೆ. ಮತ್ತು ಗ್ರಾಹಕರನ್ನ ಸೆಳೆಯೋದಕ್ಕೆ ಒಂದಷ್ಟು ರೆಸ್ಟೋರೆಂಟು ಪಬ್ಗಳಲ್ಲೂ ಕೂಡ ಸಾಕಷ್ಟು ಡೆಕೋರೇಷನ್ಗಳನ್ನು ಮಾಡಿದ್ದಾರೆ. ಆ ಥರದ್ದೊಂದು ರೆಸ್ಟೋರೆಂಟ್ನ ನಾನು ಒಳಗಡೆ ಹೋಗ್ತಾ ಇದ್ದೇನೆ, ಅಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ಬೋಹೋ ರೆಸ್ಟೋರೆಂಟ್ ಅಂತ, ಇದರ ಒಳಭಾಗಕ್ಕೆ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಚೆನ್ನಾಗಿ ರೆಸ್ಟೋರೆಂಟ್ನ ಡೆಕೋರೇಷನ್ ಮಾಡಿರುವಂಥದ್ದು. ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಪ್ರೀ ಬುಕ್ಕಿಂಗ್ ಮಾಡಿರುವಂತಹ ಗ್ರಾಹಕರು ಇಲ್ಲಿ ಬಂದು ಸೆಲೆಬ್ರೇಷನ್ನ ಮಾಡಬಹುದು. ಆದರೆ ಇವ್ರಿಗೂ ಕೂಡ ಸಾಕಷ್ಟು ಷರತ್ತುಗಳು, ಸಾಕಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಲೇಬೇಕು. ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಹಾಕೋಬೇಕು, ಜೊತೆಗೆ ಮಾಸ್ಕ್ಗಳನ್ನ ಹಾಕೋಬೇಕು. ಎಲ್ಲ ಮಾರ್ಗಸೂಚಿಗಳನ್ನು ಷರತ್ತುಗಳನ್ನು ಅನ್ವಯ ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಇಲ್ಲಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಬಹಳ ಚೆನ್ನಾಗಿ ಆಕರ್ಷಕವಾಗಿ ಅಲಂಕಾರ ಮಾಡಿದ್ದಾರೆ. ಆದರೆ ನೀವು ನೋಡ್ತಾ ಇರೋ ಹಾಗೆ ಗ್ರಾಹಕರ ಸಂಖ್ಯೆ ಮಾತ್ರ ಬಹಳ ಕಡಿಮೆ ಇದೆ. ಜೊತೆಗೆ ಇವ್ರನ್ನ ಸುಮಾರು 1 ಗಂಟೆ ಮಧ್ಯರಾತ್ರಿ 1 ಗಂಟೆ 1.5 ವರೆಗೆ ಮಾತ್ರ ಪಾರ್ಟಿಗಳಿಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಗ್ರಾಹಕರ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇರುವಂಥದ್ದು. ಪ್ರೀ ಬುಕ್ಕಿಂಗ್ ಮಾಡಿರುವಂಥದ್ದು ತುಂಬ ಜನ ಮನೆಗಳೆಲ್ಲ ಮಾಡ್ತಾ ಇದ್ದಾರೆ, ಅದು ಕೂಡ ಒಂದು ರೀತಿ ಚೆಂದಾನೆ. ಆದರೆ ಈ ಥರದ ರೆಸ್ಟೋರೆಂಟ್ ಪಬ್ ಮಾಲೀಕರಿಗೆ ಸ್ವಲ್ಪ ಆರ್ಥಿಕ ಸಂಘರ್ಷ ಎದುರಾಗುತ್ತೆ. 1.5 ವರೆಗೆ ಇವರು ಈ ಥರ ಓಪನ್ ಇಟ್ಕೋಬೋದು, ಆನಂತರ ಕ್ಲೋಸ್ ಮಾಡಬೇಕು ಅನ್ನುವಂತಹ ಸೂಚನೆ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥದ್ದು. ಇದೇ ಥರ ಬೇರೆ ಬೇರೆ ಈ ಭಾಗದ ಪಬ್ಬು ಬಾರು ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೇ ಚಿತ್ರಣ ಇದೆ. ಆದರೆ ಬಾರ್ಗಳಿಗೆ ಅಲ್ಲಿ ಮದ್ಯ ಸೇವನೆ ಮಾಡ್ಬೋದು 10 ಗಂಟೆ 10.5 ವರೆಗೆ ಅಷ್ಟೇ ಅವಕಾಶ. ಒಟ್ಟಾರೆಯಾಗಿ ದಿವ್ಯಾ, ಕೋರಮಂಗಲದ ಬಹುತೇಕ ಕಡೆ ಈ ಥರದ ಚಿತ್ರಣ ಸಾಮಾನ್ಯವಾಗಿದೆ. ಗ್ರಾಹಕರು ಕಡಿಮೆ ಇರ್ಬೋದು, ಆದರೆ ಹೊಸ ವರ್ಷದ ಕಳೆಗೇನು ಕಡಿಮೆ ಇಲ್ಲ. ಪೊಲೀಸರು
ಸಾಕಷ್ಟು ನಿರ್ಬಂಧ ಹಾಕಿದ್ದಾರೆ, ಕೊರೋನಾ ಆತಂಕ ಬೇರೆ ಇದೆ. ಆ ಹಿನ್ನೆಲೆಯಲ್ಲಿ ತಕ್ಕ ಮಟ್ಟಿಗೆ ಈ ವರ್ಷದ ಆಚರಣೆ ಇಲ್ಲಿ ಈ ಭಾಗದಲ್ಲಿ ನಡೀತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ. ಕೋರಮಂಗಲದ ರೆಸ್ಟೋರೆಂಟ್ಸ್ಗಳು ಹೇಗೆ ಜಗಮಗಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ. ಸ್ಟಿಲ್ ಇದನ್ನೆಲ್ಲವನ್ನು ಕೂಡ ಬರುವಂತಹ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡುವ ಸಲುವಾಗಿ ಮಾಡ್ಕೊಳ್ಳಲಾಗಿರೋದು. ಆದ್ರೆ ಗ್ರಾಹಕರ ಸಂಖ್ಯೆನೇ ಅಲ್ಲಿ ಕೊರತೆ ಕಾಣಿಸ್ತಾ ಇರೋದು ವಿಪರ್ಯಾಸ ಅಂತ ಹೇಳಬಹುದು. ಕಾರಣ ಕೋವಿಡ್ ಭಯವೂ ಇರಬಹುದು, ಮತ್ತು ಯಾಕೆ ಬೇಕು ಇಷ್ಟೊಂದೆಲ್ಲ ಸ್ಟ್ರೀಟ್ ರೂಲ್ಸ್ನ ಮಧ್ಯೆ ಹೋಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಅನ್ನುವಂತಹ ಅರಿವು ಕೂಡ ಇರಬಹುದು. ಒಟ್ಟಿನಲ್ಲಿ ಪೊಲೀಸರು ತೆಗೆದುಕೊಂಡಂತಹ ಈ ಕ್ರಮ ಯಶಸ್ವಿಯಾಗಿ ಕಂಡು ಬರ್ತಾ ಇದೆ ಸದ್ಯದ ಮಟ್ಟಿಗೆ. ಮುಂದೆ ಕೂಡ ಇದೇ ಪರಿಸ್ಥಿತಿಯನ್ನ ಕಂಡುಕೊಳ್ಳುತ್ತಾ ಕಾಯ್ದುಕೊಳ್ಳುತ್ತಾ ಅನ್ನೋದನ್ನ ಲೆಟ್ಸ್ ವೇಟ್.